ನಿಮ್ಮ ಕನಸಿನ ಮನೆಯ ಗೋಡೆಗಳಲ್ಲಿ ನೀರು ಜಿನುಗುತ್ತಿದೆಯಾ? ರೂಫ್ನಿಂದ ನೀರು ಲೀಕ್ ಆಗುತ್ತಿದೆಯಾ? ನಿಮ್ಮ ಮನೆಯಲ್ಲಿ ನೀರಿನಿಂದಾಗುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ವಾಟರ್ ಪ್ರೂಫ್ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ. ಸೋರುತ್ತಿದೆಯಾ ನಿಮ್ಮನೆ ಮಾಳಿಗೆ? ಸುಂದರ ಬದುಕು, ಚಂದದ ಮನೆ ಎಲ್ಲರ ಕನಸು. ಪ್ರಾಣಿ ಪಕ್ಷಿಗಳು ಕೂಡ ತಮ್ಮದೇ ವಾಸಸ್ಥಳ ಮಾಡಿಕೊಳ್ಳೋದು, ಗೂಡು ಕಟ್ಟೋದನ್ನ ನಾವು ನೋಡಿದ್ದೀವಿ. ಮಹಾನಗರಗಳಲ್ಲಿ ವಾಸ ಮಾಡ್ತಾ ಇರೋರ್ಗಂತೂ ಬಾಡಿಗೆ ಮನೆ ಕಿರಿಕಿರಿ, ಹಣಕಾಸಿನ ವರಿ ಇದೆಲ್ಲ ಮೀರಿ ಮನೆ ಮಾಡುವ ಪರಿ ಇದೆಯಲ್ಲ, ಇದೇ ನಿಜವಾದ ಸ್ಟೋರಿ. ಮನುಷ್ಯನಿಗೆ ಇದ್ರೂ ಚಿಂತೆ, ಇಲ್ಲದೇ ಇದ್ರೂ ಚಿಂತೆ ಅಂತಾರೆ. ಹಾಗೆ ಈ ಮನೆ ಕೂಡ, ಮನೆ ಕಟ್ಟೋ ಆಸೆ ಬಂದ ಕೂಡಲೇ ನೂರಾರು ಚಿಂತೆ, ಚಿಂತನೆಗಳು. ಎಲ್ಲ ಮುಗಿದ ಮೇಲೂ ಕೆಲವು ಸಲ ಈ ಕಟ್ಟಿದ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಎಡವಟ್ಟುಗಳು ಆದರೆ ಆ ಟೆನ್ಷನ್ನು ಬೇರೆನೆ ಬಿಡಿ. ಸಾಮಾನ್ಯವಾಗಿ ಮನೆ ಕಟ್ಟುವಾಗ ಆರಂಭದಲ್ಲಿ ನಾವು ಮಾಡಿಸೋ ಕೆಲಸ ಸಂಪ್ ತೋಡ್ಸೋದು, ನೀರು ಹಾಯಿಸೋದಕ್ಕೆ ಬೇಕೇ ಬೇಕಲ್ಲ. ನೀರಿನ ಜೊತೆ ನಂಟು ನಮಗೆ ಅಲ್ಲಿಂದ ಶುರುವಾಗುತ್ತೆ. ಆಮೇಲೆ ಪ್ರತಿ ಹಂತದಲ್ಲೂ ನಮಗೆ ನೀರು ಬೇಕು. ಪಾಯ ಹಾಕುವಾಗ, ಚಾವಣಿ ಕಟ್ಟಿದಾಗ, ಸಿಮೆಂಟ್ ಕಲಸುವಾಗ, ಪ್ಲಾಸ್ಟ್ರಿಂಗ್ ಮಾಡುವಾಗ, ಎಲ್ಲ ಸಂದರ್ಭಗಳಲ್ಲೂ ನೀರು ಬಿದ್ದಷ್ಟು ಒಳ್ಳೆಯದು ಕಣ್ರಿ, ಚೆನ್ನಾಗಿ ನೀರು ಕಟ್ಟ್ರಿ ಅನ್ನೋ ಮಾತನ್ನು ನಾವು ಕೇಳಿರ್ತೀವಿ. ಆದರೆ ಸಂಪೂರ್ಣ ಮನೆ ಕೆಲಸ ಮುಗಿದು ಮನೆ ಏನಾದರೂ ನೀರು ನೀರು, ಹನಿ ಹನಿ ನೀರು ಅಂತ ನೀರು ಸೋರ್ಬಿಟ್ರೆ, ಸಂಪೇನಾದರೂ ಸೀಪಾದರೆ, ಗೋಡೆ ಏನಾದರೂ ಕ್ರ್ಯಾಕ್ ಬಿಟ್ಟರೆ ಅಂದರೆ ಗೋಡೆನಲ್ಲಿ ಬಿರುಕಾದರೆ, ಮಳೆ ಬಂದಾಗ ಚಾವಣಿ ಏನಾದರೂ ತಡಿದೇ ಇದ್ರೆ, ಏನ್ರಿ ಹೀಗೆ ಪುಂಖಾನುಪುಂಖವಾಗಿ ನೆಗೆಟಿವ್ಸ್ ಮಾತಾಡ್ತಾ ಇದ್ದೀರಿ ಅಂತ ಸಿಡುಕಬೇಡಿ. ಸ್ವಲ್ಪ ಯೋಚಿಸಿ ನೋಡಿ, ಎಂಥ ಭಯಂಕರ ಕಲ್ಪನೆ ಅಲ್ವಾ? ಎಲ್ಲರ ಮನೆಗಳು ಚೆನ್ನಾಗಿರಬೇಕು. ಮನೆ ಚೆನ್ನಾಗಿದ್ರೆ ಮನ ಚೆನ್ನಾಗಿರುತ್ತೆ, ಹೌದು. ಆದರೂ ಈ ರೀತಿ ಅನಿವಾರ್ಯ ಎಡವಟ್ಟುಗಳು ಬಂದುಬಿಟ್ರೆ, ಮೊದಲು ಕಾಂಟ್ರಾಕ್ಟರ್ನ ಕರಿತೀವಿ, ಸಿವಿಲ್ ಕೆಲಸ ಸರಿಯಾಗಿ ಆಗಿಲ್ಲ ಕಣಪ್ಪ ಅಂತ ಅಲವತ್ಕೊಳ್ತೀವಿ. ಏನಿಲ್ಲ ಸರ್, ಸ್ವಲ್ಪ ಸರಿ ಮಾಡಿಬಿಡ್ತೀವಿ ಅಂತ ಅವರು ಸಿಮೆಂಟು, ಇಟ್ಟಿಗೆ, ಲೆಕ್ಕ ಬುಕ್ಕು ತೆಗಿತಾರೆ. ಉದಾಹರಣೆಗೆ, ಈಗ ಸಂಪ್ ಎಲ್ಲೋ ಬಿರುಕು ಬಿಟ್ಟು ಸೋರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ತಕ್ಷಣಕ್ಕೆ ಅವ್ರು ಹೇಳೋದು, ಸಂಪೂರ್ಣ ಪ್ಲಾಸ್ಟರಿಂಗ್ನ ತೆಗೆದು ಸಂಪನ್ನು ಮರು ನಿರ್ಮಾಣ ಮಾಡಬೇಕು ಅಂತ. ಸರಿ, ಈ ನವೀಕರಣ ಕೆಲಸಕ್ಕೆ ತಗೊಳ್ಳೋ ಸಮಯ ಸಿಕ್ಕಾಪಟ್ಟೆ, ಸ್ವಲ್ಪ ಸಮಯ ಬೇಕು ಸರ್ ಅಂತಾರೆ. ಖರ್ಚು ಕೂಡ ಹೆಚ್ಚು, ತುಂಬ ಅನಾನುಕೂಲ ಕೂಡ ಆಗತ್ತೆ. ಆದರೆ ಲೀಕ್ ಪ್ರೂಫಿಂಗ್ ಟೆಕ್ನಾಲಜಿ ಅಂತ ಈಗ ಒಂದು ಆವಿಷ್ಕಾರವಾಗಿದೆ. ಹೇಗೆ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರು ಆದರೆ ಲ್ಯಾಬೊರೇಟರಿ ಸ್ಕ್ಯಾನಿಂಗು, ಟೆಸ್ಟು, ಟ್ರೀಟ್ಮೆಂಟು ಅಂತ ಹೋಗ್ತೀವೋ, ಹಾಗೆ ಮನೆಯ ಆರೋಗ್ಯಕ್ಕೂ ಕೂಡ ಇವೆಲ್ಲವನ್ನು ನಾವು ಮಾಡಬಹುದು. ಇದನ್ನು ನೀವು ನಂಬಲೇಬೇಕು ಸ್ವಾಮಿ. ಒಂದು ಸಣ್ಣ ಸ್ಕ್ಯಾನಿಂಗ್ ಮೂಲಕ ಯಾವ ಭಾಗ ಲೀಕ್ ಆಗ್ತಾ ಇದೆ, ಸಂಪ್ಗೆ ಎಲ್ಲಿ ಹಾನಿ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಆ ಭಾಗವನ್ನು ಮಾತ್ರ ಸರಿಪಡಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಇದೇ ವಾಟರ್ ಪ್ರೂಫಿಂಗ್, ಲೀಕ್ ಪ್ರೂಫಿಂಗ್ ತಂತ್ರಜ್ಞಾನ. ಈ ಹೊಸ ತಂತ್ರಜ್ಞಾನ ಉಪಯೋಗಿಸೋದ್ರಿಂದ ಹೆಚ್ಚು ಸಮಯ ಹಿಡಿಯದೆ ಬೇಗನೆ ಸಂಪ್ ಕಾರ್ಯಾರಂಭ ಮಾಡುತ್ತೆ. ಸಿವಿಲ್ ಕೆಲಸದಲ್ಲಿ ಆಗುವ ಖರ್ಚಿಗಿಂತ ಕಡಿಮೆ ಖರ್ಚಿನಲ್ಲಿ ಆಗತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆ ಮನೆಯ ಗೋಡೆಗಳು, ಇಷ್ಟದ ಬಣ್ಣ ಹಾಕ್ಸಿರ್ತೀವಿ, ಪೇಂಟಿಂಗ್ ಮಾಡಿಸಿರ್ತೀವಿ, ಅಂದ ಚೆಂದ ಚಿಮ್ಮುವ ಹಾಗೆ ಪ್ರೀತಿಯಿಂದ ಮನೆಯನ್ನು ನಾವು ನೋಡ್ಕೋತಾ ಇರ್ತೀವಿ. ಒಂದೊಮ್ಮೆ ಗೋಡೆ ಬಿರುಕು ಬಿಟ್ರೆ ಸಣ್ಣದಾಗಿ ಆರಂಭವಾಗತ್ತೆ ತಲೆನೋವು. ಬಾಗಿಲ ವಾಸುಕಲ್ಲು ಸಡಿಲ ಆಗಿ ಅಲ್ಲಿ ದೊಡ್ಡ ಬಿರುಕುಗಳು ಕಾಣಿಸಿ ಇರುವೆಗಳು ಓಡಾಡೋದನ್ನು ನಾವು ನೋಡಿದ್ದೀವಿ. ಅಲ್ಲಿ ಇಲ್ಲಿ ಸಂಧಿಗಳು ಕಾಣಿಸೋದಕ್ಕೆ ಶುರುವಾದರೆ ನಮ್ಮ ಹೃದಯವೇ ಚಿಂದಿ ಚಿಂದಿ ಆಗ್ಬಿಡುತ್ತೆ. ಈ ಬಿರುಕಿನಿಂದ ನೀರು ಸೀಪಾಗತ್ತೆ ಅಂತ ತಲೆ ಸೂಪಾಗೋಗುತ್ತೆ. ಹಾಗೆ ತಲೆ ಸೂಪ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಲೀಕ್ ಪ್ರೂಫ್ ತಂತ್ರಜ್ಞಾನದಲ್ಲಿ ಎಲಾಸ್ಟಿಸಿಟಿ ಅಂದರೆ ಸ್ಥಿತಿಸ್ಥಾಪಕತನ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಇದನ್ನು ಬಳಸಿ ಗೋಡೆಗಳ ಬಿರುಕನ್ನು ಕಂಡುಹಿಡಿದು ಆ ನಿರ್ದಿಷ್ಟ ಪ್ರದೇಶವನ್ನು ಮಾತ್ರ ಸೀಲ್ ಮಾಡೋದಕ್ಕೆ ಸಾಧ್ಯವಿದೆ. ಆಧುನಿಕ ಎಲಾಸ್ಟಿಸಿಟಿ ತಂತ್ರಜ್ಞಾನದ ಬಳಕೆಯಿಂದ ಬಳಸಿದ ವಸ್ತು ರಾಸಾಯನಿಕ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಗೆ ಒಳಪಡುವುದರಿಂದ
ಮತ್ತೆ ಮತ್ತೆ ಬಿರುಕು ಬಿಡೋದು ತಪ್ಪುತ್ತೆ. ತನ್ಮೂಲಕ ಈ ಸಮಸ್ಯೆಗೆ ಒಂದು ಸರಿಯಾದ ಪರಿಹಾರ ಸಿಕ್ಕುತ್ತೆ. ಸಂಪ್ ಅಥವಾ ಗೋಡೆಗಳಲ್ಲಿ, ವಾಸುಕಲ್ಲು ಸಂಧಿಗಳಲ್ಲಿ ಬರುವ ಬಿರುಕು ಮತ್ತು ಅಂದಗೆಡುವುದನ್ನ ಈ ತಂತ್ರಜ್ಞಾನದ ಮೂಲಕ ಕಡಿಮೆ ಖರ್ಚಿನಲ್ಲಿ ನಿಭಾಯಿಸಬಹುದು. ಇನ್ನು ಮೇಲ್ಛಾವಣಿ ಅಂದ್ರೆ ರೂಫ್ ಸೋರೋದು ಬಹಳ ಸಾಮಾನ್ಯ ಸಂಗತಿ. ಮನೆ ಕಟ್ಟಿದ ಹೊಸದರಲ್ಲಿ ಎಲ್ಲವೂ ಚೆಂದವೇ, ಆದರೆ ಎರಡು ಮೂರು ವರ್ಷಗಳಲ್ಲಿ ಮನೆಯ ಟಾಪ್ನಲ್ಲಿ ನೀರಿನ ಪ್ಯಾಚುಗಳು ಬಹಳ ಅಸಹ್ಯವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತವೆ. ಸ್ವಲ್ಪ ಯಾಮಾರದ್ರೂ ಅಥವಾ ನಾವೇನಾದರೂ ಗಮನಿಸದೇ ಇದ್ರೂ ಕೂಡ ಇದು ಒಣಗಿ ಹಾಕಿದ ಬಟ್ಟೆ ಥರ ತೊಟ್ಟಿಕ್ಕೋದಕ್ಕೆ ಆರಂಭ ಮಾಡುತ್ತೆ. ಆಗ ಮನೆಯ ಮಾಲೀಕನ ಕಣ್ಣಿನಿಂದಲೂ ಕಣ್ಣೀರು ತೊಟ್ಟಿಕ್ಕಲು ಆರಂಭವಾಗುತ್ತೆ. ಛಾವಣಿಯ ತೊಂದರೆ ಸ್ವಲ್ಪ ಉದಾಸೀನ ಮಾಡಿದ್ರೂ ಅನಾಹುತ ತಪ್ಪಿದ್ದಲ್ಲ. ಮನೆಗೆ ಬಳಸಿದ ಕಬ್ಬಿಣ ತುಕ್ಕು ಹಿಡಿಯುತ್ತೆ, ಮರದ ವಸ್ತುಗಳಿಗೆ ಹಾನಿಯಾಗುತ್ತೆ, ವೈರಿಂಗ್ನ ಸುತ್ತಮುತ್ತ ನೀರೇನಾದರೂ ಸೋರಿದ್ರೆ ದೇವರೇ ಗತಿ, ಎಲೆಕ್ಟ್ರಿಕ್ ಶಾಕ್ ಆಗುತ್ತೆ. ಮನೆಯ ಅಂದ ಚಂದದ ಭಾಗ ಒಂದು ಕಡೆ ಆದರೆ ಸುರಕ್ಷತೆ ಅನ್ನೋದು ಇನ್ನೊಂದು ಕಡೆ. ನಾವು ಈ ಮನೆಯನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 3 ವರ್ಷದಿಂದ ಕಟ್ಟಿದೆವು. 1 ವರ್ಷ ಆದಮೇಲೆ ಬಾತ್ರೂಮ್ನಲ್ಲಿ ಲೀಕೇಜ್ ಸ್ಟಾರ್ಟ್ ಆಯಿತು, ವಾಟರ್ ಲೀಕೇಜು. ಅದು ಹೋಗಿ ಕಾರ್ ಪಾರ್ಕಿಂಗ್ನಲ್ಲೇನು ಬೀಳ್ತಾ ಇತ್ತು. ಆಮೇಲೆ ಗೋಡೆದೂ ಎಲ್ಲ ಹಸಿಯಾಗಿರ್ತಿತ್ತು. ನಾವು ಈ ಸಮಸ್ಯೆ ಕಂಡ ತಕ್ಷಣ ನಮ್ಮ ಮನೆ ಕಟ್ಟಿದ ಸಿವಿಲ್ ಇಂಜಿನಿಯರನ್ನು ಕರೆಸಿ ಅವರ ಸಲಹೆಯನ್ನು ತಗೊಂಡು ಅದನ್ನು ತಿರುಗಿ ರಿಪೇರಿ ಮಾಡಿಸ್ದೆವು. ಆದ್ರೆ ಆ ರಿಪೇರಿ ಮಾಡಿದರೂ ಆ ಸಮಸ್ಯೆ ಬಗೆಹರಲಿಲ್ಲ. ಇನ್ನೂ ವಾಟರ್ ಲೀಕೇಜು ಕಂಟಿನ್ಯೂಸ್ ಇತ್ತು. ಆಮೇಲೆ ವಾಟರ್ ಪ್ರೂಫ್ನ ಕರೆಸಿ ಅವ್ರ ಸಲಹೆ ಪ್ರಕಾರ ನಾವು ಇದನ್ನು ಮಾಡಿಸ್ದೆವು. ಈಗ ಸಂಪೂರ್ಣ ವಾಟರ್ ಲೀಕೇಜ್ ನಿಂತಿದೆ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಒಂದು ಉದಾಹರಣೆಗೆ, ನಿಮ್ಮನೆ ರೂಫ್ ಲೀಕ್ ಆಗ್ತಾ ಇದೆ, ಆದರೆ ಎಲ್ಲಿಂದ ಅಂತ ಗೊತ್ತಾಗ್ತಾ ಇಲ್ಲ. ಆಗ ವಾಟರ್ ಪ್ರೂಫ್ ಎಕ್ಸ್ಪರ್ಟ್ಸ್ ಬಂದು ಇಡೀ ರೂಫ್ನ ಮೊದಲು ಇನ್ಸ್ಪೆಕ್ಟ್ ಮಾಡ್ತಾರೆ, ಮತ್ತು ಕ್ಲೀನ್ ಮಾಡ್ಕೋತಾರೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪನೂ ಧೂಳು ಅಥವಾ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಯಾವುದೇ ಕೊಳೆ ಇಲ್ಲದಾಗೆ ಆ ರೂಫ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋತಾರೆ. ನಂತರ ಸ್ಕ್ಯಾನರ್, ಅಂದರೆ ಇದು ಥರ್ಮಲ್ ಇಮೇಜರ್ ಅಂತಾರೆ, ಇದರ ಮೂಲಕ ರೂಫ್ನ ಯಾವ ಭಾಗ ವೀಕ್ ಆಗಿ ನೀರು ಲೀಕ್ ಆಗ್ತಾ ಇದೆ ಅನ್ನೋದನ್ನು ತಿಳಿದು ಮಾರ್ಕ್ ಮಾಡ್ತಾರೆ. ಆ ಜಾಗಕ್ಕೆ ಇಂಜೆಕ್ಷನ್ ಗ್ರೌಟಿಂಗ್ ಅನ್ನೋ ವಿಧಾನದಿಂದ ಕೆಮಿಕಲ್ನ ಇಂಜೆಕ್ಟ್ ಮಾಡ್ತಾರೆ. ಆಗ ಅಲ್ಲಿ ಟೊಳ್ಳಾಗಿರೋ ಕಾಂಕ್ರೀಟ್ ಗಟ್ಟಿಯಾಗಿ ಸ್ಟ್ರೆಂಥನ್ನಾಗಿ ನೀರು ಸೋರೋದು ನಿಲ್ಲುತ್ತೆ. ಹಾಗೆ ಮೇಲ್ನೋಟಕ್ಕೆ ಕಾಣಿಸುವಂಥ ಎಲ್ಲ ಕ್ರ್ಯಾಕ್ಗಳನ್ನು ಕೆಮಿಕಲ್ಸ್ ಉಪಯೋಗಿಸಿ ಮುಚ್ಚುತ್ತಾರೆ. ನಂತರ ಇಡೀ ತಾರಸಿಗೆ ಒಂದು ವಿಶಿಷ್ಟ ರೀತಿಯ ಮೆಶ್ನ ಹಾಸ್ತಾರೆ. Thank you.
ಅದರ ಮೇಲೆ ಸುಮಾರು 5 ಬಾರಿ 4 ಗಂಟೆಗಳ ಅಂತರದಲ್ಲಿ ಕೆಮಿಕಲ್ಸ್ ಕೋಟ್ ಮಾಡ್ತಾರೆ. ಆಗ ತಾರಸಿ ಸಂಪೂರ್ಣ ಲೀಕ್ ಪ್ರೂಫ್ ಅಥವಾ ವಾಟರ್ ಪ್ರೂಫ್ ಆಗುತ್ತೆ. ಪೂರ್ಣ ಕೆಲಸ ಮುಗಿದ ಮೇಲೆ ರೂಫ್ನಲ್ಲಿ ನೀರು ನಿಲ್ಲಿಸಿ ನೀರು ಸೋರೋದು ನಿಂತಿರೋದನ್ನು ನಿಮಗೆ ಖಾತ್ರಿ ಕೂಡ ಮಾಡಿಕೊಡ್ತಾರೆ. ಹೀಗೆ ಸೋರ್ತಾ ಇರೋಂಥ ನಿಮ್ಮ ಮನೆಯ ಮಾಳಿಗೆಯನ್ನು ಬಹಳ ಕಡಿಮೆ ಖರ್ಚಿನಲ್ಲಿ ಮತ್ತು ಸಂಪೂರ್ಣ ವಾಟರ್ ಪ್ರೂಫ್ ಆಗಿ ಮಾಡಬಹುದು. ಚಾವಣಿಗೆ ಹಾನಿಯಾಗಿ ಬಿರುಕು ಬಿಟ್ಟು ಅಥವಾ ಬೇರಾವುದೇ ಕಾರಣಗಳಿಂದ ಸೋರಿದರೆ ಸೋರುತಿಹುದು ಮನೆಯ ಮಾಳಿಗೆ ಅಂತ ಹಾಡು ಹೇಳ್ತಾನೆ. ಸ್ಪೀಡಾಗಿ ಕೆಲಸ ಮಾಡಿ ಸೋರಿದ್ದರ ಜಾಡೂ ಕಾಣದೇ ಇರೋ ಹಾಗೆ ಮಾಯ ಮಾಡಬಹುದು ಈ ತಂತ್ರಜ್ಞಾನದಿಂದ. ಹೌದು, ಇದೇನು ಜಾದೂ ಅಲ್ಲ. ಈ ಲೀಕ್ ಪ್ರೂಫಿಂಗ್ ವಾಟರ್ ಪ್ರೂಫಿಂಗ್ ತಂತ್ರಜ್ಞಾನ ಬಹಳ ಮುಂದುವರಿದ ತಂತ್ರಜ್ಞಾನ. ಕೋಟಿಂಗ್, ರಾಸಾಯನಿಕ ಬಳಕೆ ಮತ್ತು ಪಾಲಿಯುರೆಥೀನ್ ಶೀಟ್ಗಳನ್ನು ಬಳಸಿ ನೀರು ಸೋರದ ಹಾಗೆ ಬಂದ್ ಮಾಡಲಾಗುತ್ತೆ. ಬಹಳ ದೀರ್ಘ ಬಾಳಿಕೆ ಬರುತ್ತೆ. ಸರಿಯಾದ ಸ್ಥಳ ಅಂದರೆ ನಿರ್ದಿಷ್ಟ ಸ್ಥಳದ ಟ್ರೀಟ್ಮೆಂಟ್ ಇದರ ವಿಶೇಷತೆ. ಯಾವುದೇ ಜಾಗ ಸೋರಿಕೆ ರಹಿತ, ನೀರು ನಿರ್ಬಂಧಿತ, ವಾಟರ್ ಪ್ರೂಫ್ಡ್ ಜಾಗವನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ ತುಂಬ ಕಡಿಮೆ ಖರ್ಚಿನಲ್ಲಿ. ಬಚ್ಚಲು ಮನೆಯ ಬಳಿ ಸಂಕ ನಿರ್ಮಾಣ ಆಗಿರುತ್ತಲ್ಲ, ಕೆಲವೊಮ್ಮೆ ಈ ಸ್ಥಳದಿಂದ ಗೋಡೆಗಳಿಗೆ ಅಥವಾ ನೆಲಕ್ಕೆ ಸೋರುವಿಕೆ ಅಥವಾ ನೀರು ಥಂಡಿ ಹರಡಬಹುದು. ಈ ತಂತ್ರಜ್ಞಾನ ಬಳಕೆ ಇದಕ್ಕೂ ಯಶಸ್ವಿ ಚಿಕಿತ್ಸೆ ಮಾಡಬಲ್ಲದು. ಸಂಪೂರ್ಣ ಶಿಥಿಲ ಅವಸ್ಥೆಯಲ್ಲಿ ಇರುವ ಮನೆಗಳು, ಹಳೆಯ ಮನೆಗಳನ್ನು ಸದೃಢಗೊಳಿಸಲು, ಕಟ್ಟಡಗಳನ್ನು ಸದೃಢಗೊಳಿಸಲು ಈ ತಂತ್ರಜ್ಞಾನವನ್ನು ಬಳಸಬಹುದು. ಅತ್ಯಲ್ಪ ಖರ್ಚಿನಲ್ಲಿ ಇವುಗಳನ್ನು ಸದೃಢತೆಗೆ ತರಬಹುದು. ಮನೆ ಕಟ್ಟಿ ಆದ ಮೇಲೆ ಮನೆ ಸೋರಿದಾಗ ಅಯ್ಯೋ ಅಂತ ಕೈ ಹೊತ್ತು ಕೂರೋದು, ದೇವರೇ ಅಂತ ದೇವರನ್ನ ದೂರೋದು ಮಾಡಿದರೆ ಏನು ಲಾಭ? ಕಟ್ಟಡದ ನಿರ್ಮಾಣದ ಹಂತದಲ್ಲೇ ಈ ತಂತ್ರಜ್ಞಾನವನ್ನು ನಾವು ಅಳವಡಿಸಿಕೊಂಡ್ರೆ ಬಹಳ ಒಳ್ಳೆಯದು. ಜೌಗು ಪ್ರದೇಶವಾದರೆ, ಮಣ್ಣು ತಡೆಯೋದಿಲ್ಲ ಅಂತ ಗೊತ್ತಿರುವಂತಹ ಪ್ರದೇಶಗಳಾದರೆ ರಾಸಾಯನಿಕ ಮತ್ತು ಮೆಂಬ್ರೇನ್ ಕೋಟಿಂಗ್ ಮೂಲಕ ಹಲವು ವಿಧಾನಗಳಿಂದ ಈ ನೀರು ಹರಡುವಿಕೆ ಸೋರುವಿಕೆ ಆಗದ ಹಾಗೆ ತಡೆಯಬಹುದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ಕಾಯಿಲೆ ಬರದ ಹಾಗೆ ಮುಂಜಾಗ್ರತೆ ವಹಿಸಬಹುದು ಅಲ್ವೇ? ಮನೆ ಕಟ್ಟುವ ಹಂತದಲ್ಲಿ ಕ್ರಿಮಿ ನಿರೋಧಕ ಕೆಮಿಕಲ್ ಗ್ರೌಟಿಂಗ್ ಮತ್ತು ಸ್ಪ್ರೇಯಿಂದ ನಮ್ಮ ಮನೆ ಕಟ್ಟುವ ಕೆಲಸನ ಪ್ರಾರಂಭ ಮಾಡಬೇಕು. ಇದರಿಂದ ಬಹಳನೇ ಉಪಯೋಗ ಇದೆ ಅಂತಾರೆ ವಾಟರ್ ಪ್ರೂಫಿಂಗ್ ಎಕ್ಸ್ಪರ್ಟ್ಸ್. ದೊಡ್ಡ ದೊಡ್ಡ ವಸತಿ ಸಮುಚ್ಚಯ, ಬಹುಮಹಡಿ ಕಟ್ಟಡಗಳು ನಿರ್ಮಾಣದ ಹಂತದಲ್ಲೇ ಇದನ್ನು ಅಳವಡಿಸಿಕೊಳ್ಳಬಹುದು. ಬೇಸ್ಮೆಂಟ್, ಕಾರು ನಿಲುಗಡೆ ಪ್ರದೇಶಗಳ ನಿರ್ವಹಣೆಯಲ್ಲಿ ಈ ತಂತ್ರಜ್ಞಾನ ಅತ್ಯಂತ ಪರಿಣಾಮಕಾರಿ. ಕಟ್ಟಡದ ದೀರ್ಘಕಾಲದ ಬಾಳಿಕೆಗೂ ಈ ತಂತ್ರಜ್ಞಾನ ಸಹಕಾರಿ. ಸ್ವಿಮ್ಮಿಂಗ್ ಪೂಲ್, ಈಜುಕೊಳಗಳ ನಿರ್ವಹಣೆ, ಕ್ಲಬ್ ಹೌಸ್ಗಳ ನಿರ್ವಹಣೆಯಲ್ಲೂ ಕೂಡ ಇದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಒಟ್ಟಿನಲ್ಲಿ ಮನೆಗಳಲ್ಲಿ ನೀರು ಸೋರುವಿಕೆ ತಡೆಗಟ್ಟುವುದು, ಚಾವಣಿ ಸೋರುವಿಕೆ, ಬಚ್ಚಲು ನೀರು ಹರಡುವಿಕೆ, ಸಂಪ್ ನೀರಿನ ತೊಟ್ಟಿಗಳ ನಿರ್ವಹಣೆ, ಬಿರುಕು ಗೋಡೆಗಳ ತೊಂದರೆಗಳ ನಿರ್ವಹಣೆ, ಹೀಗೆ ಎಲ್ಲ ರೀತಿಯ ಸಂದರ್ಭಗಳಲ್ಲೂ ಈ ತಂತ್ರಜ್ಞಾನ ಪ್ರಯೋಜನಕಾರಿ. ಸ್ಲ್ಯಾಬ್ಗಳು, ಅಡಿಟಿವ್ಸ್, ರಾಸಾಯನಿಕಗಳ ಬಳಕೆ, ವಾಟರ್ ಪ್ರೂಫಿಂಗ್ ಮೆಂಬ್ರೇನ್ಗಳ ಬಳಕೆ,
ಕೋಟಿಂಗ್, ರೋಲರ್, ವಾಟರ್ ಗನ್, ಬ್ರಷ್, ಸ್ಕ್ರೇಪರ್ಗಳ ಬಳಕೆ, ಇವೆಲ್ಲದರ ಬಳಕೆಯ ಮೂಲಕ ಇದು ಸಾಧ್ಯವಾಗುತ್ತದೆ. ಲೀಕ್ ಪ್ರೂಫಿಂಗ್ ಫಾರ್ ಹೋಮ್ಸ್, ಸೋರುವಿಕೆ ತಡೆಗಟ್ಟಿ ಎಂಬ ಈ ಆವಿಷ್ಕಾರ ವಿನೂತನ, ಸರಳ ಮತ್ತು ಪರಿಸರ ಸ್ನೇಹಿ. ಹಾಗೆ ನೋಡಿದರೆ 100 ವರ್ಷಗಳಿಂದಲೇ ಈ ಒಂದು ತಂತ್ರಜ್ಞಾನ ಇತ್ತು. ಆದರೆ ಇದು ಜನಸಾಮಾನ್ಯರಲ್ಲಿ ಹೆಚ್ಚಾಗಿ ಅರಿವು ಇರಲಿಲ್ಲ ಎಂಬುದು ಗಮನಾರ್ಹ ಅಂಶ. ಮನೆಯ ಒಳಗಿನ ವಾತಾವರಣವನ್ನು ತಂಪು ಮಾಡುವುದು ಕೂಡ ಇದರಲ್ಲಿ ಸೇರಿದೆ. ಗೋಡೆಗಳು ಬಿಸಿಯಾಗದ ಹಾಗೆ, ಚಾವಣಿ ಬಿಸಿಲಿನ ಬೇಗೆ ತಟ್ಟದ ಹಾಗೆ, ಮನೆಯೊಳಗೆ ಶಾಖ ಪ್ರವೇಶಿಸುವುದನ್ನು ತಡೆಯುವುದು ಈ ತಂತ್ರಜ್ಞಾನದಿಂದ ಸಾಧ್ಯವಿದೆ. ಕನಿಷ್ಠ 5-7 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಮಾಡಬಹುದು ಎನ್ನುತ್ತಾರೆ ತಜ್ಞರು. ಇಷ್ಟಲ್ಲದೆ ಎಲಾಸ್ಟೋಮೆರಿಕ್ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್ ಕೋಟಿಂಗ್ ಮೂಲಕ 0 ಬ್ಯಾಕ್ಟೀರಿಯಾ ಝೋನ್, ಬ್ಯಾಕ್ಟೀರಿಯಾ ಮುಕ್ತ ನೆಲ ಕೋಣೆಗಳನ್ನು ರೂಪಿಸಲು ಸಾಧ್ಯವಿದೆ. ಆಸ್ಪತ್ರೆಗಳಲ್ಲಿ, ಪ್ರಯೋಗಾಲಯಗಳಲ್ಲಿ ಇದರ ವ್ಯಾಪಕ ಪ್ರಯೋಜನವನ್ನು ಪಡೆಯಬಹುದು. ವೆಚ್ಚ ಕಡಿಮೆ, ಬಾಳಿಕೆ ಅಧಿಕ, ಉತ್ತಮ ಸುರಕ್ಷತೆ ಅವಶ್ಯ, ಅಗತ್ಯ, ಕಡಿಮೆ ಸಮಯದಲ್ಲಿ ಕೆಲಸ, ಇವೆಲ್ಲ ಆಸಕ್ತಿದಾಯಕ ಅಂಶಗಳು. ಇಟ್ಟಿಗೆ, ಸಿಮೆಂಟು, ಮಾಮೂಲಿ ಸ್ಲ್ಯಾಬ್ಗಳ ಪುನರ್ಬಳಕೆಯ ಮಾಮೂಲಿ ಆಲೋಚನೆ ಬೇಡ. ಈ ಆವಿಷ್ಕಾರದ ಬಗ್ಗೆ ತಿಳಿದು ಸೋರದ ಸೂರಿನ ಸಿಹಿಯನ್ನು ಅನುಭವಿಸೋಣ. ಜಾರದ ಜರುಗದ ಬಾಗಿಲು ಗೋಡೆಗಳನ್ನು ಪಡೆಯೋಣ. ಶಕ್ತಿಯುತ ಮನೆಗಳನ್ನು ನಿರ್ಮಿಸೋಣ. ಈ ತಂತ್ರಜ್ಞಾನದ ಬಗ್ಗೆ ಉಚಿತ ಮಾಹಿತಿಯನ್ನು ನಿಮಗೆ ತಲುಪಿಸಲು ಸರ್ವಸನ್ನದ್ಧವಾಗಿದೆ ಕರ್ನಾಟಕ ವಾಟರ್ ಪ್ರೂಫಿಂಗ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್. ಈ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಬಿ.ಆರ್. ಚಂದ್ರಪ್ಪ ಅವರು ಹೇಳಿದ್ದು, ನಮಸ್ಕಾರ. ಸುಂದರವಾದ ಮನೆಗಳನ್ನು, ವಿಲ್ಲಾಗಳನ್ನು ಕಟ್ತೀವಿ. ಅಲ್ಲಿ ಟೆರಸ್ ಲೀಕೇಜ್ ಮತ್ತು ಸ್ಲೋಪ್ ರೂಫ್ ಲೀಕೇಜ್ ಅಥವಾ ಬೇಸ್ಮೆಂಟ್ ಲೀಕೇಜ್, ಬಾತ್ರೂಮ್ ಲೀಕೇಜ್ಗಳಿಂದ ನಮಗೆ ಸಮಸ್ಯೆ ಕಾಡುತ್ತೆ. ನಮ್ಮ ಸುಂದರವಾದ ಕನಸೇ ನುಚ್ಚು ನೂರು ಆಯ್ತನೋ ಅನ್ನೋ ಫೀಲಿಂಗಿಗೆ ಹೋಗ್ತೀವಿ. ಅದರ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾಟರ್ ಪ್ರೂಫಿಂಗ್ ಅನ್ನೋ ಟೆಕ್ನಾಲಜಿ ಇದೆ, ಅದನ್ನು ಬಳಸ್ಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಇದೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಒಂದು 20 ಜನ ಇಂಜಿನಿಯರ್ ಸೇರ್ಕೊಂಡು ಮತ್ತು ತಂತ್ರಜ್ಞರು ಸೇರಿಕೊಂಡು ಒಂದು ಸಂಘ ಸ್ಥಾಪನೆ ಮಾಡಿದ್ವಿ. ಅದೇ ವಾಟರ್ ಪ್ರೂಫಿಂಗ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಂತ. ಈ ಸಂಘದ ಉದ್ದೇಶ ಏನಂತಂದರೆ, ಯಾವುದೇ ಲೀಕೇಜ್ ಪ್ರಾಬ್ಲಮನ್ನು ಸರಿಪಡಿಸ್ಬೋದು. ಅದಕ್ಕೆ ಬೇಕಾದಂಥ ಉಚಿತ ಸಲಹೆ ನಮ್ಮ ಸಂಘದಿಂದ ದೊರಕುತ್ತೆ. ಈಗ ನಮ್ಮಲ್ಲಿ ವಾಟರ್ ಪ್ರೂಫಿಂಗ್ ಟೆಕ್ನಾಲಜಿಯ ಬಗ್ಗೆ ಪರಿಣಿತಿ ಹೊಂದಿದಂಥ 200ಕ್ಕೂ ಹೆಚ್ಚು ಇಂಜಿನಿಯರ್ಸ್ ಮತ್ತು ತಂತ್ರಜ್ಞರು ಪ್ರತಿ ಜಿಲ್ಲೆಯಲ್ಲಿ ನಿಮಗೆ ಲಭ್ಯವಿದ್ದಾರೆ. ಇದರ ಬಗ್ಗೆ ಉಚಿತ ಮಾಹಿತಿ ದೊರಕುತ್ತೆ. ಈ ಪರಿಣಿತಿಯ ಉಚಿತ ಮಾಹಿತಿಯನ್ನು ಪಡೆದು ನಿಮ್ಮ ಮನೆಯ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಮಳೆಗಾಲವಿರಲಿ, ಚಳಿಗಾಲವಿರಲಿ, ಬಿಸಿಲ ಝಳವಿರಲಿ, ಈ ವಾಟರ್ ಪ್ರೂಫಿಂಗ್ ಕವಚ ನಿಮ್ಮನ್ನು ಕಾಪಾಡಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಿದರು ಸಂಘದ ತಾಂತ್ರಿಕ ಸಲಹೆಗಾರರಾದ ಶ್ರೀ ಅಶೋಕ್ ಕುಮಾರ್ ಅವರು. ನಮಸ್ಕಾರ. ನಾನು ಈ ಸಂಘದ ಉದ್ದೇಶಗಳನ್ನು ತಿಳಿದು ಈ ಸಂಘದ ಒಬ್ಬ ಸದಸ್ಯನಾಗಿ ಹಾಗೂ ತಾಂತ್ರಿಕ ಸಲಹೆಗಾರನಾಗಿ ಕೆಲಸ ಮಾಡುತ್ತಿದ್ದೇನೆ. ನಮಗೆ ಈಗ ಸಾಕಷ್ಟು ಕರೆಗಳು ದೂರವಾಣಿಯಿಂದ ಬರುತ್ತಲೇ ಇರುತ್ತವೆ. ಉದಾಹರಣೆಗೆ ಹೇಳುವುದಾದರೆ, ನಮಗೆ ಬರುವ ಸಾಕಷ್ಟು ಕರೆಗಳಲ್ಲಿ ಸಂಪ್ ಟ್ಯಾಂಕಿನ ಪ್ರಾಬ್ಲಮ್ಗಳು ಜಾಸ್ತಿ ಹೇಳುತ್ತಾರೆ. ಅದರಲ್ಲಿ ಭಾಳ ವೆಚ್ಚ ಮಾಡಿ ತುಂಬ ದೊಡ್ಡದಾಗಿ ಕಾಂಕ್ರೀಟಲ್ಲೇ ಕಟ್ಟಿಸಿದರೂ ಸಹ ತುಂಬ ನೀರು ಲೀಕ್ ಆಗ್ತಾ ಇರ್ತದೆ. ಅಂಥ ಸಮಯದಲ್ಲಿ ಅದನ್ನು ಒಡೆಯದೆ ಹಾಗೇ ಕಾಪಾಡಿಕೊಳ್ಳಲು ಹಾಗೂ ನೀರನ್ನು ಲೀಕ್ ಆಗದಂತೆ, ಪೋಲಾಗದಂತೆ ತಡೆಯಲು ನಮ್ಮಲ್ಲಿ ಉಚಿತ ಸಲಹೆ ಹಾಗೂ ಉತ್ಕೃಷ್ಟವಾದ ಪರಿಹಾರವನ್ನು ಕೊಡುತ್ತೇವೆ. ಮತ್ತೊಂದು ಭಾಳ ಮುಖ್ಯವಾದ ವಿಷಯವೇನೆಂದರೆ, ಅದರಲ್ಲಿ ಕ್ರಿಮಿಕೀಟಗಳು ಬರದಂತೆ, ಪಾಚಿ ಕಟ್ಟದಂತೆ ನಾವು ಆ ಟ್ಯಾಂಕನ್ನು ಉಳಿಸಿಕೊಳ್ಳಲು ಒಳ್ಳೆಯ ಕೆಮಿಕಲ್ಸಿಂದ ಉಪಯೋಗಿಸುವಂಥ ಕೋಟಿಂಗನ್ನು ಕೊಟ್ಟು ಅದನ್ನು ಕಾಪಾಡಿಕೊಳ್ಳುವುದು ಹಾಗೂ ಪರಿಹಾರ ನೀಡುವುದು ಅಂತ ಸಲಹೆಗಳನ್ನು ಕೊಡುತ್ತೇವೆ. ಈ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬೇಕಾದಲ್ಲಿ ಉಚಿತ ಮಾಹಿತಿ ಲಭ್ಯವಿದೆ. ಕರ್ನಾಟಕ ವಾಟರ್ ಪ್ರೂಫಿಂಗ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮೂಲಕ ನಿಮಗೆ ಮಾಹಿತಿಗಳು ಲಭ್ಯವಿದೆ. ಸಂಪರ್ಕ ಇಮೇಲ್ president.awc.k.gmail.com. ಫೋನ್ ನಂಬರ್ಗಳು 9916290799, 9845053977. ನಿಮ್ಮ ಕನಸಿನ ಮನೆಯ ಗೋಡೆಗಳಲ್ಲಿ ನೀರು ಜಿನುಗುತ್ತಿದೆಯಾ?
ರೂಫ್ನಿಂದ ನೀರು ಲೀಕ್ ಆಗುತ್ತಿದೆಯಾ? ನಿಮ್ಮ ಮನೆಯಲ್ಲಿ ನೀರಿನಿಂದಾಗುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ವಾಟರ್ ಪ್ರೂಫ್ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ. ಸೋರುತ್ತಿದೆಯಾ ನಿಮ್ಮನೆ ಮಾಳಿಗೆ?